ಎಲ್ಲರೂ ನಿನಗೆ ಇಷ್ಟ, ಎಲ್ಲರ ಮೇಲೂ ಪ್ರೀತಿ ಇದೆ. ಆದರೆ ನಾನೊಬ್ಬನ ಮೇಲೆ ಯಾಕೆ ನಿನಗೆ ಪ್ರೀತಿ ಹುಟ್ಟಲಿಲ್ಲ? ಅಂತ ದ್ರೋಹ ನಾನು ಏನು ಮಾಡಿದ್ದೀನಿ? ಹೇಳು ಪಾರ್ವ. ಏನ್ ಹೇಳ್ತಾ ಇದ್ಯಾ ಮಾಮ್? ಪಾರ್ವತಿ ನಿಲಯನ ಆ ಶಂಕರ ಅವ್ರ ಹೆಂಡೆಸರು ಬರ್ಕೊಟ್ನ. ಎಷ್ಟೋ ಕನ್ಸುಗಳು ಇಟ್ಕೊಂಡಿದ್ನಲ್ಲ ಮಾಮ್ ನಾನು ಆ ಮನೆ ಮೇಲೆ. ಅನ್ಯಾಯವಾಗಿ ಪಾರ್ವತಿ ನಿಲಯ ನನ್ನ ಕೈ ತಪ್ಪ ಹೋಯ್ತಲ್ಲ. ಪಾರ್ವತಿ ನಿಲಯ ಕೈ ಬಿಟ್ಟು ಹೋಯ್ತು ಅಂತ ದುಃಖ ಪಡೋದಕ್ಕಿಂತ ಆ ಪಾರ್ವತಿ ಅನ್ನೋ ಪೀಡೆ ಮನೆ ಬಿಟ್ಟು ಹೋದ್ಲು ಅಂತ ಖುಷಿ ಪಡುಗುಣ. ಏನ್ ಮಾಮ್ ಹೀಗ್ ಮಾತಾಡ್ತಿದ್ಯಾ? ಅದೇನ್ ಖುಷಿ ಪಡೋದೋ ಏನೋ. ಆ ಮನೆ ನಾ ನೀನು ನನ್ನ ಹೆಸರು ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದೆ, ಮರ್ತೋಯ್ತಾ? ಅದ್ ಹೇಗ್ ಮರೆಯಕಾಗುತ್ತೆ ಗುಣ? ಅದು ನನ್ನ ಮಹದಾಸೆ ಆಗಿತ್ತು. ಆದ್ರೆ ಆ ಮಹಾಶಂಕರ ನನ್ನ ಆಸೆಗೆ ಆಸಿಡ್ ಹಾಕಿ ಸುಟ್ಟ ಹಾಕದ್ನಲ್ಲ. ಏನ್ ಹೇಳ್ತಾ ಇದ್ಯಾ ಮಾಮ್? ಆ ಮಹಾಶಂಕರ ಆ ಮಟ್ಟಕ್ಕೆ ಅವನ ಹೆಂಡತಿ ಗುಲಾಮ ಆಗೋದ್ನ? ಆ ಶಂಕರ ಪಾರ್ವತಿ ಗುಲಾಮ ಆಗಿದ್ದ, ಆದ್ರೆ ಈಗಲ್ಲ. ಅದ್ ಹೇಗ್ ಮಾಮ್? ಆ ಪಾರ್ವತಿ ನಮ್ಮ ಮನೆಗ್ ಬಂದಿದ್ದೆ ಆ ಪಾರ್ವತಿ ನಿಲಯಕ್ಕೋಸ್ಕರ, ಅವಳ ಮನೆನ ವಾಪಸ್ ಪಡ್ಕೊಳಕ್ಕೋಸ್ಕರ. ಅವಳು ಬಂದ್ಲು, ಅದಕ್ ಬೇಕಾದಾಗ ನಡ್ಸಿದ್ಲು, ಮನೆ ಪಡ್ಕೊಂಡ್ಲು, ಹೋದ್ಲು. ಅಲ್ಲಿಗೆ ಆ ಮದ್ವೆ, ಆ ಗಂಡ ಹೆಂಡತಿ ಸಂಬಂಧ ಎಲ್ಲ ನೆಗೆದ್ ಬಿಟ್ಬೇಕಲ್ಲ. ಇನ್ನು ಅವ್ನ್ ಎಷ್ಟೇ ಗುಲಾಮ್ತನ ಇದ್ರು ಏನು ಉಪಯೋಗ? ಎಸ್, ಅದು ಕರೆಕ್ಟ್. ಮಾಮ್, ಆದ್ರೂ ಆ ಮನೆನ ನಾವು ಕಳ್ಕೊಂಡಿದ್ದು ನಮಗ್ ದೊಡ್ಡ ಲಾಸ್ ಅನ್ನಿಸ್ತಿದೆ ಮಾಮ್. ಗುಣ, ಕಣ್ಮುಂದೆ 100 crore ಇರ್ಬೇಕಾರೆ ಆಫ್ಟರ್ ಆಲ್ 100 crore ಏನಕ್ಕೆ ಯೋಚನೆ ಮಾಡ್ತೀಯಾ? ಹೊಡೆದ್ರೆ ಆನೆ ಹೊಡಿಬಾರ್ದು, ಅಂಬಾರಿನೇ ಹೊಡಿಬೇಕು. ಸ್ವಲ್ಪ ದಿನ ತಾಳ್ಮೆಯಿಂದ ಇರು ಗುಣ. ಆ ಶಂಕರ ತನಗ್ ತಾನೇ ಸಮಾಧಿ ಕಟ್ಕೊಡಕ್ಕೆ ಇಟ್ಕೆ ಜೋಡಿಸ್ತಾ ಇದ್ದಾನೆ. ಸದ್ಯದಲ್ಲೇ ಅದೇ ಇಟ್ಕೆಗಳಿಂದ ಗೋಡೆ ಕಟ್ಕೊಂಡು ಸಮಾಧಿನೂ ಆಗ್ತಾನೆ. ಅಂದ್ರೆ ಶಂಕರನ್ಗೆ ಪಾರ್ವತಿ ಅಂದ್ರೆ ಪ್ರಾಣ, ಅವಳನ್ನ ಬಿಟ್ಟು ಒಂದ್ ಕ್ಷಣನೂ ಇರಲ್ಲ ಅಂತಾನೆ. ಅದಕ್ಕೆ ಅವಳೇ ಬಿಟ್ಟು ಹೋದ್ರು ಇವನ್ ಮಾತ್ರ ನಾಯಿ ತರ ಅವಳ ಹಿಂದೆ ಹೋಗ್ತಾ ಇದ್ದಾನೆ. ಪಾರ್ವತಿ, ನಿಜ ಹೇಳು, ನನ್ ಮೇಲೆ ಪ್ರೀತಿ ಇಲ್ಲ ಅಂತ? ಎಷ್ಟು ಸಲ ಅಂತ ಹೇಳೋದು ನನ್ಗೆ? ಆದ್ರೆ ತವ್ರ ಮನೆಗೆ ಹೋಗಿರೋ ಪಾರ್ವತಿ ಅಂತೂ ಖಂಡಿತ ವಾಪಸ್ ಬರಲ್ಲ. ಇವನು ಅವಳ ನೆನಪಲ್ಲಿ ಕೊರಗೋದನ್ನ ಬಿಡಲ್ಲ. ಬದುಕಿರೋ ಅಷ್ಟು ದಿನ ಪಾರ್ವತಿ ನೆನಪಲ್ಲೇ ಅವನು ಕೊರಗಿ ಕೊರಗಿ ಸಾಯ್ತಾನೆ. ಆಮೇಲೆ ಸನ್ಯಾಸತ್ವ ತಗೊಂಡು ಕಾಶಿಗೋ ಕಾಶ್ಮೀರಕ್ಕೋ ಹೋಗ್ತಾನೆ. ಅಲ್ಲಿಗೆ ಅವನ ಕತೆ ಮುಗಿಯುತ್ತೆ, ನಮ್ ಕತೆ ಹೊಸ್ದಾಗ ಶುರುವಾಗುತ್ತೆ. ಅಕಸ್ಮಾತ್ ಪಾರ್ವತಿ ಮನ್ಸು ಬದಲಾಯಿಸಿ ಅವನ ಜೊತೆ ವಾಪಸ್ ಬಂದ್ಬಿಟ್ರೆ ಚಾನ್ಸೇ ಇಲ್ಲ ಗುಣ. ಅಲ್ಲಿ ಅವ್ರ ಅಣ್ಣಂದ್ರು ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ. ವಿಷಯ ಗೊತ್ತಾದ್ಮೇಲೆ ಶಂಕರನ್ ಮೇಲೆ ತುಂಬಾ ರಾಂಗ್ ಆಗಿದ್ದಾರೆ. ಅವ್ರ ದೊಡ್ಡಣ್ಣ ಬೇರೆ ಪೊಲೀಸು, ಅವನ್ಗೇನಾದ್ರು ಅವನ್ ತಂಗಿನ ಹೊತ್ಕೊಂಡೋಗಿ ಮದ್ವೆ ಆಗಿ
ಮನೆಯಲ್ಲಿ ಕೈದಿ ತರ ನೋಡ್ಕೋತಾ ಇದ್ರು ಅಂದ್ರೆ ಸುಮ್ಮನೆ ಇರ್ತಾನ? ಲಾಟಿ ಬಿಸಿ ಬೋಟಿ ತೆಗೆದು ಕೋರ್ಟ್ ಗೆಳಿತಾನೆ, ಅದ್ರಲ್ಲಿ ಯಾವ ಅನುಮಾನನೂ ಇಲ್ಲ ಗುಣ. ನನ್ಗೊಂದ್ ಸಣ್ಣ ಕ್ಲೂ ಸಿಗದೆ ಇಷ್ಟ ಸಲ ನಡೆದೋಯ್ತಲ್ಲ. ಅವನ್ ರೌಡಿ ಆದ್ರೇನೋ ಪರೋಡಿ ಆದ್ರೇನೋ ಅವನೇನೇ ಆಗ್ಲಿ ಅದು ಅವನ್ ಮನೆಗೆ ಅವನ್ ಪಟಾಲಮ್ಗೆ ಈ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಅಲ್ವಲ್ಲ. ಈಗಲೇ ಹೋಗಿ ಅವನ್ ಎಳ್ಕೊಂಡ್ ಬಂದು ಒದ್ದು ಒಳಗಾಗ್ತಾನೆ. ಆವೇಶ ಪಡಬೇಡ ಅಣ್ಣ, ಈ ವಿಷಯ ಗೊತ್ತಾದಾಗ ನನಗೂ ನಿನ್ನಷ್ಟೇ ಕೋಪ ಬಂದಿತ್ತು. ಅವನ್ನ ಸಾಯಿಸೇ ಬಿಡ್ತೀನಿ ಅಂತ ಹೊರಟಿದ್ದೆ. ಅಷ್ಟರಲ್ಲಿ ಪಾರು ಬಂದು ನನ್ನ ತಡೆದು ಸ್ವಲ್ಪ ದಿನ ಸಮಾಧಾನವಾಗಿರಕ್ಕೆ ಹೇಳಿದ್ಲು. ಅದಕ್ಕೋಸ್ಕರ ಸುಮ್ಮನೆ ಇರಬೇಕಾಯ್ತು. ನೀನ್ ಸುಮ್ಮನೆ ಇದ್ರೆ ನಾನ್ ಸುಮ್ಮನೆ ಇರ್ಬೇಕಂತ ರೂಲ್ಸ್ ಏನಾದ್ರೂ ಇದೆಯಾ? ನಾನು ಈಗಲೇ ಹೋಗಿ ಆ ಕ್ರಿಮಿನಲ್ಗೆ ಸರಿಯಾಗಿ ಬುದ್ಧಿ ಕಲಿಸಿ ನನ್ನ ತಂಗಿನ ಮನೆಗೆ ವಾಪಸ್ ಕರ್ಕೊಂಡ್ಬರ್ತೀನಿ. ಅದಾಗೋದಿಲ್ಲ ಅಣ್ಣ, ಅವಳು ಬರೋದಿಲ್ಲ. ಅವ್ರು ಸುಪರ್ದಿಲ್ಲದ ಈ ಮನೆ ಡಾಕ್ಯುಮೆಂಟ್ಸ್ಗಳನ್ನ ಪಾರು ತನ್ನ ಹೆಸರು ಮಾಡಿಸ್ಕೊಳ್ಳೋದಕ್ಕೋಸ್ಕರ ಇಷ್ಟೆಲ್ಲ ಕಷ್ಟಪಡ್ತಿರೋದು. ಅವ್ಳು ಹಿಡಿದಿರೋ ಕೆಲಸ ಮಾಡೋ ತನಕ ನಾವ್ ಯಾರೇ ಕರೆದ್ರು ಅವಳು ಅಲ್ಲಿಂದ ಬರಲ್ಲ ಅಣ್ಣ. ನೋಡು, ನೀನ್ ಪೇಷನ್ಸ್ ಅಲ್ಲಿರು. ಅವಳು ಇವತ್ತು ಎಷ್ಟೊತ್ತಾದ್ರೂ ಇಲ್ಲಿಗೆ ಬಂದೇ ಬರ್ತಾಳೆ. ಅವಳು ಇಲ್ಲಿಗೆ ಬಂದ್ಮೇಲೆ ಮುಂದೇನ್ ಮಾಡೋದು ಅಂತ ಡಿಸೈಡ್ ಮಾಡಿದ್ರಾಯ್ತು. ಪಾರು ಅಂದ್ರೇನೆ ಮುಖ ಕೆಂಪಗೆ ಮಾಡ್ಕೊಳ್ಳ. ಅಮ್ಮಮ್ಮನ್ಗೋಸ್ಕರ ಇವಳು ಇಷ್ಟ ಅನುಭವಿಸಿದಳಲ್ಲ, ಅವಳಿಗೇನ್ ಹುಚ್ಚಿರ್ತಿದ್ಯಾ? ಅಮ್ಮಮ್ಮ ಅಂದ್ರೆ ಅವಳಿಗೊಂಥರ ಹುಚ್ಚೆ ಅಲ್ವಾಣ. ಏನೋ ಮಾಮ್, ಈ ಸತಿ ಆದ್ರೂ ಎಲ್ಲ ನೀನ್ ಹೇಳತ್ತಾರನೆ ಆದ್ರೆ ಚೆನ್ನಾಗಿರುತ್ತೆ. ಆಗುತ್ತೆ ಗುಣ, ಎಲ್ಲ ನಾನು ಹೇಳ್ದಾಗೆ ಆಗುತ್ತೆ. ನೋಡ್ತಾ ಇರಿ. ಪಾರ್ವತಿ, ಇಷ್ಟು ದಿನ ನನ್ನ ಜೊತೆನೆ ಇದ್ದೆ, ಆದ್ರೂ ನನ್ನ ಪ್ರೀತಿ ಏನು ಅಂತ ಅರ್ಥ ಆಗಿಲ್ವಾ ನಿನಗೆ? ನಿಜವಾಗ್ಲೂ ನನ್ನ ಬಿಟ್ಟು ಹೋಗ್ಬೇಕು ಅಂತ ಹೋಗ್ತಿದ್ಯಾ ಅಥವಾ ಹಠಕ್ಕೋಸ್ಕರ ಹೋಗ್ತಿದ್ಯಾ? ಸಂಸಾರ ಮಾಡಿಕೊಂಡು ಊರ್ ಸುತ್ತಕೊಂಡು ಆರಾಮಾಗಿದ್ದಾಳೆ, ಆದ್ರೆ ನನ್ನ ಹಣೆ ಬರ್ದಲ್ಲ ಯಾವ್ದು ಬರ್ದಿಲ್ಲ. ನಿನ್ ಫೋಟೋ ಮುಂದೆ ನಿಂತ್ಕೊಳ್ಳೋದು, ಕಣ್ಣೀರ್ ಹಾಕೋದು, ಇಷ್ಟೇ ಆಗೋಯ್ತು ನನ್ ಜೀವನ. ನನ್ ಮಗನ್ ಫೋಟೋ ಮುಂದೆ ನಿಂತ್ಕೊಂಡ್ ಯಾಕೆ ಅಳ್ತಾ ಇದ್ಯಾ? ಅವನೇನ್ ಸತ್ತೋಗಿದಾನ? ಅವನ್ ವಾಪಸ್ ಬರದೇ ಇಲ್ಲ, ನಿನ್ ಜೊತೆ ಸಂಸಾರ ಮಾಡದೇ ಇಲ್ಲ ಅನ್ನೋ ತರ ಅಳ್ತಾ ಇದ್ಯಾ? ಇನ್ನೊಂದ್ಸಲ ನಿನ್ ಕಣ್ಣಲ್ಲಿ ಏನಾದ್ರೂ ಕಣ್ಣೀರ್ ಕಂಡ್ರೆ
ಗ್ರಾಚಾರ ಬಿಡಿಸ್ಬಿಡ್ತೀನಿ. ಹುಷಾರ್. ಇಲ್ಲ ಅತ್ತೆ, ಮೇಲೆ ನಂಗೆ ಯಾವತ್ತೂ ಅಳೋದಿಲ್ಲ. ನನ್ನ ಕ್ಷಮಿಸ್ಬಿಡಿ. ನನ್ನ ಮಗನ ಬಗ್ಗೆ ಏನೇ ಗೊತ್ತು ನಿನಗೆ? ಅವನು ಆ ಮಹಾಶಂಕ್ರನ್ ತರ ಹಿಂದಿನ ಕಾಲದ ಆಚಾರ ವಿಚಾರ ಪಾಲಿಸುವಂತ ಮನುಷ್ಯ ಅಲ್ಲ. ಈಗಿನ ಕಾಲದ ಆಧುನಿಕತೆನ ಮೈಗೂಡಿಸ್ಕೊಂಡಿರೋ ಮನುಷ್ಯ. ಈ ಮನೆಯಿಂದ ಹೊರಗಡೆ ಬೆಳೆದಿದ್ರು ಅವನು ಯುವರಾಜನ್ ತರ ಬೆಳೆದಿದ್ದಾನೆ. ಮಹಾರಾಜನ್ ತರ ವಾಪಸ್ ಬಂದೇ ಬರ್ತಾನೆ. ಹಾಗಾದ್ರೆ ಅವ್ರು ಎಲ್ಲಿದ್ದಾರೆ ಅಂತ ನಿಮಗ್ ಗೊತ್ತಾ? ನಾನ್ ಯಾವಾಗ ಹೇಳ್ದೆ ಅವ್ನ್ ಎಲ್ಲಿದ್ದಾನೆ ಅಂತ ಗೊತ್ತು ಅಂತ? ಅದು ಅವನು ನನ್ ಮಗ ಅಲ್ವಾ, ಅದಕ್ಕೆ ಎಲ್ಲೇ ಬೆಳೆದಿದ್ರು ಯುವರಾಜನ್ ತರ ಬೆಳೆದಿರ್ತಾನೆ. ಯಾವತ್ತಿದ್ರು ಈ ಮನೆಗೆ ಮಹಾರಾಜನ್ ತರ ವಾಪಸ್ ಬರ್ತಾನೆ ಅಂದೆ ಅಷ್ಟೆ. ನೀನೇನು ಯೋಚನೆ ಮಾಡ್ಬೇಡ ಸುಧಾ, ನಿನ್ನ ಗಂಡ ವಾಪಸ್ ಬಂದೇ ಬರ್ತಾನೆ. ಈ ಸಾಮ್ರಾಜ್ಯಕ್ಕೆ ಅಧಿಪತಿ ಆಗೇ ಆಗ್ತಾನೆ. ಈಗ ಇಲ್ಲಿ ಆಡಳಿತ ಮಾಡ್ತಿರೋ ರಾಜ ಒಂಟಿಯಾಗಿದ್ದಾನೆ. ಅವನ ರಾಣಿ ಅಂತಃಪುರನ ಬಿಟ್ಟು ಹೋಗಿದ್ದಾಳೆ. ಅದೇ ಕೊರ್ಗಲ್ಲಿ ಆ ರಾಜ ವೈರಾಗ್ಯ ತಾಳ್ತಾನೆ. ಆಮೇಲೆ ಈ ರಾಜ್ಯನ ಈ ರಾಜ ಮಾತೆ ಕೈಯಲ್ಲಿ ಕೊಟ್ಟು ದೇಶಾಂತರ ಹೋಗ್ತಾ ಇರ್ತಾನೆ. ಆಗ ನನ್ನ ಮಗ ಈ ಮನೆಗೆ ಬಲಗಾಲಿಟ್ಟು ಪ್ರವೇಶ ಮಾಡ್ತಾನೆ. ಈ ಸಾಮ್ರಾಜ್ಯಕ್ಕೆ ಉತ್ತರಾಧಿಕಾರಿಯಾಗಿ ಮೆರೀತಾನೆ. ನೀನು ಪಟ್ಟದರಸಿಯಾಗಿ ಮೆರೀತೀಯ. ಈ ಮನೆ ಅಷ್ಟು ಜವಾಬ್ದಾರಿ ನಮ್ ಕೈಗೆ ಬರುತ್ತೆ ಸುಧಾ. ಈ ಮನೇಲಿ ಉಳಿದವರೆಲ್ಲ ದಾಸರಾಗಿ ನಮ್ಮ ಕಾಲ್ ಕೆಳಗಡೆ ಬದುಕ್ತಾರೆ. ಆದ್ರೆ ಅಲ್ಲಿವರೆಗೂ ನೀನು ಧೈರ್ಯವಾಗಿ ತಾಳ್ಮೆಯಿಂದ ಇರು. ಅರ್ಥ ಆಯ್ತಾ? ಶಂಕರಣ್ಣ, ಶಂಕರಣ್ಣ, ಭಕ್ತರ ಮುಖಂಡರು ಹುಡ್ಕೊಂಡಿದ್ದಾರೆ. ಯಾಕಂತೆ? ನಿಮ್ ಜೊತೆ ಮಾತಾಡ್ಬೇಕಂತ. ನಿಮ್ ಮನೆ, ಆಯುರ್ವೇದ ಶಾಲೆ ಎಲ್ಲಾ ಕಡೆ ಹುಡ್ಕೊ ಬಂದ್ವಿ, ನೀವು ಇಲ್ಲಿದ್ರ ಅಂತ ಗೊತ್ತಾಯ್ತು, ಅದಕ್ಕೆ ಕರ್ಕೊಂಡ್ ಬಂದೆ. ಹೊರಗಡೆ ನಿಲ್ಸಿದ್ದೀನಿ, ಕರೀಲ ಅಥವಾ? ಇಲ್ಲ, ನಾನೇ ಬರ್ತೀನಿ ನೋಡಿ.
ನಾನ್ ಚೆನ್ನಾಗಿದ್ದೀನಿ ಅಣ್ಣ. ಯಾಕೆ ಯಾಕೆ ನನಗೆ ಹೇಳ್ದೆ ಇಂಥ ಕೆಲಸ ಮಾಡಿದ್ಯಾ? ನೀನು ಅಲ್ಲಿಗೆ ಯಾಕೆ ಹೋಗಿದ್ಯ ಅಂತ ಅವ್ರಿಗೇನಾದ್ರೂ ಗೊತ್ತಾಗಿದ್ರೆ ಏನ್ ಗತಿ? ಎಲ್ಲ ಹೇಳ್ಬೇಕ್ಯ. ನಿಮ್ ಬರೋ ತಡ ಆಯ್ತಲ್ಲ ಪಾರು, ಟೆನ್ಷನ್ ಅಲ್ಲೆಲ್ಲ ಹೇಳ್ಬಿಟ್ಟು. ಅಲ್ಲ ಪಾರು, ನನ್ನ ಹತ್ರ ಈ ವಿಷಯನ ಮುಚ್ಚಿಡೋಂತ ಅನಿವಾರ್ಯತೆ ಏನಿತ್ತು ನಿನಗೆ? ಯಾಕೆ, ನಾನು ನಿನ್ನ ಅಣ್ಣ ಅಲ್ವಾ, ನನ್ನ ಮೇಲೆ ನಿನಗೆ ನಂಬಿಕೆ ಇಲ್ವಾ? ಅಣ್ಣ ಅದು ಹಾಗಲ್ಲ. ಮೊದ್ಲೇ ನಿನ್ ಪೊಲೀಸ್ ಆಫೀಸರ್ ಈ ವಿಷಯ ಗೊತ್ತಾಗಿ ನೀನ್ ಕೋಪ ಮಾಡ್ಕೊಂಡು ಮಹಾಶಂಕರನ್ನ ಏನಾದ್ರು ಅರೆಸ್ಟ್ ಮಾಡ್ಬಿಡ್ತಿ ಅನ್ನೋ ಭಯಕ್ಕೆ ಹೇಳಿಲ್ಲ. ನೀನ್ ಏನಾದ್ರು ಅವ್ರಿಗೆ ಮಾಡಿದ್ರೆ ನಾನು ಇಷ್ಟು ದಿನ ಪಟ್ಟ ಕಷ್ಟ ಎಲ್ಲ ವ್ಯರ್ಥ ಆಗೋಗಿರೋದು. ಅದಕ್ಕೆ ಲೇಟ್ ಆಗಿ ಗೊತ್ತಾದ್ರೂ ಅವ್ನು ಮಾಡಿರೋ ತಪ್ಪಿಗೆ ಲೇಟೆಸ್ಟ್ ಆಗಿ ಶಿಕ್ಷೆ ಕೊಟ್ಟೆ ಕೊಡ್ತೀನಿ ನಾನು ಪಾರು. ನಾನು ಸುಮ್ಮನೆ ಇರ್ತೀನಿ ಅನ್ಕೋಬೇಡ, ನಾನು ಏನ್ ಮಾಡ್ಬೇಕಂತಿದ್ದೀನೋ ಅದನ್ನ ಮಾಡಿ ನನ್ನ ಮುಂದೆ ಕೆಲಸ ನೋಡೋದು. ಹೌದಣ್ಣ, ಆ ಕದಿ ಮುಂದೆ ಸರಿಯಾದ ಶಾಸ್ತಿ ಮಾಡ್ಲೇಬೇಕು. ಹೌದು. ಅಯ್ಯೋ, ಇಬ್ಳು ದಯವಿಟ್ಟು ಸುಮ್ಮನಿರ್ತೀರ, ಅವ್ರಿಗೇನು ಮಾಡಬೇಡಿ. ಅಣ್ಣ, ಈಗ ನಾನು ಅನ್ಕೊಂಡಿದ್ದ ಕೆಲಸ ಸಾಧಿಸ್ಕೊಂಡು ಬಂದಾಗಿದೆ. ಇನ್ನು ನನಗೂ ಅವನಿಗೂ ಅವನ ಮನೆಗೂ ಯಾವ ಸಂಬಂಧನೂ ಇಲ್ಲ. ಅಂದಮೇಲೆ ಈ ಅನ್ವಾಂಟೆಡ್ ದ್ವೇಷ ಕೋಪ ಎಲ್ಲ ಯಾಕೆ ಅಣ್ಣ? ನನಗೆ ಬೇಕಾಗಿದ್ದು ಈ ಮನೆ ಡಾಕ್ಯುಮೆಂಟ್ಸ್, ಅದು ನನಗೆ ಸಿಕ್ಕಾಗಿದೆ. ನಮಸ್ಕಾರ ಶಂಕರಪ್ಪನವರೇ, ನಮ್ಮೂರಿನ ದೇವಸ್ಥಾನದಲ್ಲಿ ದಂಪತಿಗಳಿಗಾಗಿ ವಿಶೇಷವಾದ ಪೂಜೆ ಇದೆ. ಪ್ರತಿ ವರ್ಷದಂತೆ ಒಬ್ಬ ಗಣ್ಯ ವ್ಯಕ್ತಿನ ಕರೆಯೋದು ವಾಡಿಕೆ, ಅದೇ ರೀತಿ ನೀವು ಅತಿಥಿಯಾಗಿ ಬರೋದು ನಮ್ಮೆಲ್ಲರ ಆಸೆ. ಈ ಊರಿನ ಜನರು ದೇವರ ಸ್ಥಾನದಲ್ಲಿಟ್ಟು ನಿಮ್ಮನ್ನು ಗೌರವಿಸ್ತಾರೆ ಅಂತ ಕೇಳಿದ್ದೀವಿ. ನಿಮ್ಮಂಥ ವಿಶೇಷವಾದ ವ್ಯಕ್ತಿ ನಮ್ಮೂರಿನ ದಂಪತಿಗಳ ಪೂಜೆಗೆ ಭಾಗವಹಿಸೋದು ನಮ್ಮೆಲ್ಲರ ಆಸೆ. ದಯವಿಟ್ಟು ಮರ್ಯಾದೆ ಬರಬೇಕು. ಕ್ಷಮಿಸಿ, ಇವತ್ತಾಗಲ್ಲ, ಇನ್ನೊಂದು ದಿನ ಯಾವತ್ತಾದರೂ ಬರ್ತೀನಿ. ಅಯ್ಯೋ ಧರ್ಮದರ್ಶಿಗಳೇ, ನಂಗೆ ಅನ್ಬೇಡಿ, ದೇವ್ರ ಪೂಜೆಗೆ ಕರೆದ್ರೆ ನೀವು ಖಂಡಿತ ಬರ್ತೀರಾ ಅಂತ ಹೇಳಿದ್ರು, ನಿಮ್ಮ ಮೊನ್ನೆ ನಂಬ್ಕೊಂಡು ಬಂದಿದ್ದೀವಿ. ಅವ್ರು ಹೇಳ್ತಿರೋದು ಸತ್ಯನೇ, ಆದರೆ ಇವತ್ತು ನನ್ನ ಮನಸ್ಥಿತಿ ಅಷ್ಟು ಸರಿ ಇಲ್ಲ. ನಿಮ್ಮ ಬಲವಂತಕ್ಕೋಸ್ಕರ ನಾನು ಅಲ್ಲಿಗೆ ಬಂದ್ರೂ ಮನಸ್ಫೂರ್ತಿಯಾಗಿ ಪೂಜೆ ಪುನಸ್ಕಾರಗಳಲ್ಲಿ ತೊಡಸ್ಕೊಳಕ್ ಸಾಧ್ಯ ಇಲ್ಲ. ಇದೊಂದ್ಸಲ ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ಶಂಕರಪ್ಪನವರೇ, ನೀವು ಪೂಜೆಗೆ ಬಂದಿದ್ರೆ ಒಂದು ಕಳೆ ಇರ್ತಿತ್ತು, ನಮ್ಮ ಶಾರದಾಪುರಕ್ಕೆ ಒಂದು ಗೌರವ ಇರ್ತಿತ್ತು. ಶಾರದಾಪುರ ನನ್ನ ಪಾರ್ವತಿ ಊರಲ್ವಾ? ಪರವಾಗಿಲ್ಲ ಬಿಡಿ, ನಾವಿನ್ ಬರ್ತೀವಿ. ಒಂದ್ ನಿಮಿಷ ಯಜಮಾನ್ರು, ನೀವು ಶಾರದಾಪುರದವರ? ಹೌದೌದು. ಪೂಜೆ ನಡೆಯೋದು ನಿಮ್ಮ ಊರಿನ ದೇವಸ್ಥಾನದಲ್ಲ? ಹೌದು. ಈ ಸಲ ಪೂಜಾ ಕಾರ್ಯಕ್ರಮ ಜವಾಬ್ದಾರಿಯನ್ನ ಪಾರ್ವತಿ ನಿಲಯದ ದುರ್ಗಾದೇವಿಯರೇ ವಹಿಸ್ಕೊಂಡಿದ್ದಾರೆ. ಅಂದ್ರೆ ಆ ಮರೆಗುಳಿ ಜಗನ್ನಾಥ ರಾಯರ ಮನೆಯವರ? ಹೌದು. ಅವ್ರು ನಿಮಗೆ ಗೊತ್ತಾ? ಗೊತ್ತಿಲ್ಲೇನು ಅವರು. ಹಾಗಾದ್ರೆ ನೀವು ಬರ್ತೀರಲ್ವಾ? ಸ್ವೀಕರಿಸಿದ್ರಿ, ಖಂಡಿತ ಬರ್ತೀನಿ. ಆ ಸಂತೋಷ, ನಿಮ್ಗೋಸ್ಕರ ವಸತಿ ಗೃಹ ವ್ಯವಸ್ಥೆ ಮಾಡಿದ್ವಿ. ನೀವು ಬಂದ್ರೆ ಸೀದಾ ಅಲ್ಲಿಗೆ ಕರ್ಕೊಂಡು ಹೋಗ್ತೀವಿ, ನೀವು ಅಲ್ಲೇ ರೆಡಿಯಾಗಿ ದೇವಸ್ಥಾನಕ್ಕೆ ಬರ್ಬೋದು. ಸರಿ, ನಡಿ ಬನ್ನಿ, ಎದ್ದು ಬನ್ರೆ. ಅದಕ್ಕೋಸ್ಕರ ಇಷ್ಟು ತ್ಯಾಗ ಮಾಡಿಬಿಟ್ಟೆ ನಿನ್ ಪಾರು. ಅಲ್ಲ, ಈ ಡಾಕ್ಯುಮೆಂಟ್ಸ್ಗೋಸ್ಕರ ನಿನ್ನ ಅರ್ಧ ಪ್ರೆಷಸ್ ಲೈಫ್ನೇ ಹಾಳು ಮಾಡ್ಕೊಂಡಿದ್ಯಲ್ಲ. ಇದನ್ನ ಸಾಧನೆ ಅನ್ಬೇಕು ಅಥವಾ ಮುಟಾಳ್ತನ ಅಂತ ಹೇಳ್ಬೇಕು ನನಗೊಂದು ಅರ್ಥ ಆಗ್ತಿಲ್ಲ. ನಿನ್ನ ನೀನ್ ಪಡ್ತಿರೋ ಕಷ್ಟಗಳನ್ನ ನೆನಪಿಸ್ಕೊಂಡ್ರೆ ನನಗೆ ಕರುಳು ಕಿತ್ಕೊಂಡು ಬರುತ್ತೆ ಪಾರು. ಮನೆ ಡಾಕ್ಯುಮೆಂಟ್ಸ್ ಅಮ್ಮಮ್ಮ ತೋರಿಸಿದ್ರೆ ಅವ್ರು ಎಷ್ಟು ಖುಷಿ ಪಡ್ತಾರೆ ಅಲ್ವಾ?
ನಿನಗಿನ್ನೂ ಅಮ್ಮಮ್ಮನ ಹುಚ್ಚು ಬಿಡ್ಲಿಲ್ವಾ? ಅಮ್ಮಗಳು ಅಂತ ಒಂದು ಚೂರು ಪ್ರೀತಿ ಇಲ್ದರ ಅವ್ರಿಗೋಸ್ಕರ ನೀನು ಇಷ್ಟೆಲ್ಲ ಮಾಡಿದ್ಯಲ್ಲ, ನಿನಗೆ ಏನು ಹೇಳ್ಬೇಕು ನಾನು? ಇದ್ರಲ್ಲಿ ಅಮ್ಮಮ್ಮನ ತಪ್ಪು ಏನು ಇಲ್ಲ ಅಣ್ಣ. ಅವತ್ತಿನ ಸಿಚುಯೇಷನ್ ನನ್ನನ್ನ ಹಾಗೆ ತಿಳ್ಕೊಳ್ಳೋ ಹಾಗೆ ಮಾಡ್ತು ಅಷ್ಟೆ. ಅದನ್ನ ನಾನು ಹೇಗಾದ್ರೂ ಮಾಡಿ ದೂರ ಮಾಡಿದ್ರೆ ಅವರು ನನ್ನನ್ನ ಕ್ಷಮಿಸ್ತಾರೆ ಅನ್ನೋ ನಂಬಿಕೆ ನನಗಿದೆ. ಇವಾಗ್ಲೂ ಅವ್ರು ನಿನ್ನ ಕ್ಷಮಿಸ್ತಾ ಹೋದ್ರೆ ಅವ್ರನ್ನ ಮನುಷ್ಯರು ಅಂತ ಯಾರೂ ಕರೆಯಲ್ಲ. ಈ ಡಾಕ್ಯುಮೆಂಟ್ಸ್ ತಗೊಂಡ್ಬರೋದಕ್ಕೆ ನೀನ್ ಪಟ್ಟಿರೋ ಕಷ್ಟ, ನೀನ್ ಮಾಡಿರೋ ತ್ಯಾಗ ಏನು ಅಂತ ಅಮ್ಮಮ್ಮನ್ ಗೊತ್ತಾದ್ರೆ ಅವ್ರು ಖಂಡಿತವಾಗ್ಲೂ ನಿನ್ನ ಈ ಮನೆಯಿಂದ ಹೊರಗೆ ಕಳ್ಸಲ್ಲ. ಜೀವ ಇರೋವರೆಗೂ ನಿನ್ನ ಪ್ರೀತಿಯಿಂದ ಅಕ್ಕರಿಂದ ನೋಡ್ಕೊಳ್ತಾರೆ. ನಿನ್ ಬಾಯಾರಿಕೆ ನಿಜ ಆಗ್ಲಿ ಅಣ್ಣ, ಅದೊಂದೇ ನನಗ್ ಬೇಕಾಗಿರೋದು. ಈಗ್ಲೇ ಹೋಗಿ ಈ ಡಾಕ್ಯುಮೆಂಟ್ಸ್ ಅಮ್ಮಮ್ಮ ಕೊಟ್ಟು ಅವ್ರ ಕಣ್ಣಲ್ಲಿ ಖುಷಿನ ನೋಡ್ಬೇಕು. ಮನೆ ಹೋಗೋಣ. ಅಮ್ಮಮ್ಮ ಮನೇಲಿಲ್ಲ. ಮತ್ತೆ ಎಲ್ಲಿಗೆ ಹೋಗಿದ್ದಾರೆ? ಇವತ್ತು ನಮ್ಮೂರಲ್ಲಿ ಗಂಡನ ಪೂಜೆ ಮಾಡೋ ಹಬ್ಬ ಅಲ್ವಾ, ಅದಕ್ಕೆ ಅಮ್ಮಮ್ಮ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಅಮ್ಮಮ್ಮ, ಚಿಕ್ಕಪ್ಪ, ಚಿಕ್ಕಮ್ಮ ಎಲ್ಲರೂ ಹೋಗಿದ್ದಾರೆ. ಓ ಹೌದಾ, ಸರಿ ಹಾಗಿದ್ರೆ ನಾನು ಹೋಗಿ ಫ್ರೆಶ್ ಆಗಿ ಬರ್ತೀನಿ, ಎಲ್ಲರೂ ಜೊತೆಗೆ ಹೋಗೋಣ. ಓಕೆ, ಒಂದು ನಿಮಿಷ ಕೀ ಕೊಡ್ತೀನಿ. ಎದುರುಗಡೆ ಇರೋ ವ್ಯಕ್ತಿ ಯಾರು ಅಂತ ಗೊತ್ತಿಲ್ಲದೆ ಎಂತ ಅಪಚಾರ ಮಾಡ್ತಾ ಇದ್ದೀರಾ? ಅಮ್ಮಮ್ಮ ಏನ್ರೋ ಗೊತ್ತು ನಿಮ್ಗೆ? ಪಾರ್ವತಿ ನನ್ನ ಮೊಮ್ಮಗಳು ಅನ್ನೋದನ್ನ ಈ ಕ್ಷಣಕ್ಕೆ ನಾನು ಒಪ್ಕೊಳ್ಳೋದಿಲ್ಲ. ಆದ್ರೆ ಮಹಾಶಂಕರ, ನಮ್ಮನೆ ಅಳಿಯ ಅನ್ನೋದನ್ನ ಖುಷಿಯಿಂದ ಹೆಮ್ಮೆಯಿಂದ ಒಪ್ಕೋತೀನಿ.